ಜೆರಾಕ್ಸ್ ಅನ್ನೋ ಕಂಪನಿ ನಿಮಗೆ ಗೊತ್ತಿರಬೇಕಲ್ವಾ ಅದು ಫೋಟೋ ಕಾಪಿಗೆ ಇರುವಂತಹ ಅನ್ವರ್ಥ ನಾಮದಂತೆ ಆ ಕಂಪನಿಯ ಹೆಸರು ಫೇಮಸ್ ಆಗ್ಬಿಟ್ಟಿದೆ ಟೂತ್ ಪೇಸ್ಟ್ಗೆ ಕೋಲ್ಗೇಟ್ ಅನ್ನೋ ಕಂಪನಿಯ ಹೆಸರು ಅನ್ವರ್ಥ ಎನ್ನುವಂತೆ ಬದಲಾಗ್ಬಿಟ್ಟಿದೆ ಈ ತರ ಕಂಪನಿಗಳ ಹೆಸರೇ ಆ ಪ್ರಾಡಕ್ಟ್ಗೆ ಒಂದು ರೀತಿ ಅನ್ವರ್ಥ ಅನ್ನುವಂತೆ ಬೆಳ್ಕೊಳ್ಳೋದಿದೆಯಲ್ಲ ಕೆಲ ಅದೃಷ್ಟವಂತ ಕಂಪನಿಗಳಿಗೆ ಮಾತ್ರ ಸಾಧ್ಯ ಅಂಥ ಅದೃಷ್ಟವಂತ ಕಂಪನಿಗಳ ಪೈಕಿ ಬಿಸ್ಲರಿ ಕೂಡ ಒಂದು ಈಗ ಯಾರೋ ಒಬ್ಬರಿಗೆ ಮಾಮೂಲಿ ಒಂದು ಮಡಿಕೆ ನೀರು ಕೊಟ್ಟು ಕುಡಿ ಅಂದಾಗ ಅಯ್ಯೋ ಈ ನೀರು ನಾನು ಕುಡಿಯೋದಿಲ್ಲ ಅಂತ ಟ್ರಾಲ್ ಮಾಡೋಕ್ಕಾದ್ರೂ ಹೇಳ್ತಾರೆ ಓಹೋ ನೀನ್ ಬರೀ ಬಿಸ್ಲರಿ ಮಾತ್ರ ಕುಡಿಯೋದಾ ಅಂತ ಅದರರ್ಥ ಶುದ್ಧ ಕುಡಿಯುವ ನೀರಿಗೆ ಬಿಸ್ಲರಿ ಅನ್ನೋದು ಅನ್ವರ್ಥ ಎನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ಬ್ರ್ಯಾಂಡ್ ವ್ಯಾಲ್ಯೂ ಸೃಷ್ಟಿಯಾಗ್ಬಿಟ್ಟಿದೆ ಹಾಗಾದ್ರೆ ಬಿಸ್ಲರಿ ಅಂದ್ರೆ ಏನು ಬಿಸ್ಲರಿ ಯಾರ ಒಡೆತನದ ಕಂಪನಿ ಬಿಸ್ಲೆರಿಗೂ ಪಾರ್ಲೇಜಿ ಕಂಪನಿಗೂ ಒಂದು ಲಿಂಕ್ ಇದೆ ಏನು ಅಂತ ನಿಮಗ್ ಗೊತ್ತಾ ಆ ಕುರಿತ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಭಾರತದಲ್ಲಿ ಬಿಸಿಲರಿ ಕಂಪನಿ ಆರಂಭ ಆಗಿದ್ದರ ಕ್ರೆಡಿಟ್ಸ್ ಅನ್ನ ಡಾಕ್ಟರ್ ರೋಸಿಸ್ ಹಾಗೇನೆ ಖುಸ್ರು ಸಂತೂಕ್ ಅವರಿಗೆ ಕೊಡಬೇಕಾಗುತ್ತೆ ಖುಸ್ರು ಸಂತೂಕ್ ಇವರು ಮುಂಬೈ ಮೂಲದವರು ನ್ಯಾಷನಲ್ ಲೆವೆಲ್ ಟೆನಿಸ್ ಪ್ಲೇಯರ್ ಆಗಿದ್ರು ಬಿಸಿಲರಿ ಅನ್ನೋ ಹೆಸರಿನ ಮೂಲ ಫೆಲಿಸ್ ಬಿಸಿಲರಿ ಇವರು ಇಟಾಲಿಯನ್ ಕೆಮಿಸ್ಟ್ ಮಲೇರಿಯಾ ಔಷಧಿಯನ್ನ ಈ ಬಿಸಿಲರಿ ಅನ್ನೋ ಹೆಸರಲ್ಲಿ ಅವರು ಮಾರಾಟ ಮಾಡ್ತಿದ್ರು ಇಟಲಿಯಲ್ಲಿ ಅವರಿಗೆ ಭಾರತದಲ್ಲೂ ಒಂದು ಸಣ್ಣ ಪ್ಲಾಂಟ್ ಇತ್ತು ಮುಂಬೈನಲ್ಲಿ ಸ್ವಲ್ಪ ಜಾಗವನ್ನು ಕೊಂಡುಕೊಂಡಿದ್ರು ಈ ಖುಸ್ರು ಸಂತೂಕ್ ಅಂತ ಕೇಳಿದ್ವಲ್ಲ ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಪ್ಲೇಯರು ಅವರ ತಂದೆ ವಕೀಲರು ಸೊ ಅವರು ಈ ಫೆಲಿಸ್ ಬಿಸಿಲರಿ ಅವರಿಗೆ ಲೀಗಲ್ ಅಡ್ವೈಸರ್ ಆಗಿದ್ರು ಬಿಸ್ಲರಿ ಕಂಪನಿಯ ಆಗು ಹೋಗುಗಳನ್ನ ಖುಸರು ಸಂತೂಕ್ ಅವರ ತಂದೆ ನೋಡ್ಕೊಳ್ತಾ ಇದ್ರು ಹೀಗಿದ್ದಾಗ ಈ ಫೆಲ್ಲಿಸ್ ಬಿಸ್ಲರಿ ಅನ್ನೋರ ಸಂಬಂಧಿಕ ಡಾಕ್ಟರ್ ರಾಸಿಸ್ ಇವರು ಖುಸರು ಸಂತೂಕ್ ಅವರ ತಂದೆಯ ಸ್ನೇಹಿತರೂ ಆಗಿದ್ರು ಹೀಗಾಗಿ ಖುಸರು ಸಂತೂಕ್ ಅವರಿಗೆ ಒಂದು ಇನ್ವಿಟೇಷನ್ ಬಂತು ಏನಂತ ಬಿಸ್ಲರಿ ಅನ್ನೋ ಹೆಸರಲ್ಲಿ ಒಂದು ಮಿನರಲ್ ವಾಟರ್ ಪ್ಲಾಂಟ್ ಅನ್ನು ನಾವು ಬಾಂಬೆಯಲ್ಲಿ ಯಾಕೆ ತೆರೆಯಬಾರದು ಅನ್ನೋ ಇನ್ವಿಟೇಷನ್ ಅದಾಗಿತ್ತು ಯಾಕಂದ್ರೆ ಡಾಕ್ಟರ್ ರಾಸಿಸ್ ಅವರು ಇಟಲಿಯಲ್ಲಿ ಫಿರೋ ಚೀನಾ ಅನ್ನೋ ಒಂದು ವೈನ್ ಕಂಪನಿಯನ್ನು ನಡೆಸ್ತಾ ಇದ್ರು ಅವರು ಮಿನರಲ್ ವಾಟರ್ ಅನ್ನು ಸಹ ತಯಾರು ಮಾಡ್ತಾ ಇದ್ರು ಹೀಗಾಗಿ ಬಾಂಬೆನಲ್ಲಿ ಒಂದು ಮಿನರಲ್ ವಾಟರ್ ಪ್ಲಾಂಟ್ ಬಿಸ್ಲರಿ ಹೆಸರಲ್ಲಿ ಆರಂಭ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು ಹೀಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಖುಸುರು ಸಂತೂಕ್ ಹಾಗೆ ಡಾಕ್ಟರ್ ರಾಸಿಸ್ ಇಬ್ಬರೂ ಸೇರಿಕೊಂಡು ಮುಂಬೈನ ಥಾಣೆಯಲ್ಲಿ ಬಿಸ್ಲರಿ ಮಿನರಲ್ ವಾಟರ್ ಕಂಪನಿಯನ್ನ ಆರಂಭಿಸಿದ್ರು ಆರಂಭಿಕ ದಿನಗಳಲ್ಲಿ ಬಿಸ್ಲರಿ ನೀರನ್ನ ಗ್ಲಾಸಿನ ಬಾಟಲ್ ನಲ್ಲಿ ಕೊಡಮಾಡಲಾಗ್ತಾ ಇತ್ತು ಅದರ ಬೆಲೆ ಒಂದು ರೂಪಾಯಿ ನೆನಪಿರ್ಲಿ ಆಗಿನ ಕಾಲದಲ್ಲಿ ಅನೇಕರ ತಿಂಗಳ ಸಂಬಳ ಹಲವು ರೂಪಾಯಿಗಳಿರ್ತಿತ್ತು ನಮ್ಮ ಕುಟುಂಬದಲ್ಲಿ ಅನೇಕ ಹಿರಿಯರು ಮಾತಾಡೋದಿದೆ ನನ್ನ ಸಂಬಳ ಬರೀ ಅರವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಇತ್ತು ಅನ್ನೋ ಥರದ್ದು ಸೊ ಅಷ್ಟು ಸಂಬಳ ಇದ್ದವರು ಒಂದು ರೂಪಾಯಿ ಖರ್ಚು ಮಾಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಬಿಸಿಲರಿ ನೀರನ್ನ ಕೊಂಡುಕೊಳ್ತಿದ್ರ ಕುಡಿಯೋ ನೀರಿಗೆ ದುಡ್ಡು ಕೊಡಬೇಕಾ ಇವರಿಗೆಲ್ಲೋ ತಲೆ ಕೆಟ್ಟಿದೆ ಅಂತ ಇವರನ್ನು ಹೀಯಾಳಿಸಿದವರು ಇದ್ದಾರೆ ಆದರೆ ಭಾರತದಲ್ಲಿ ಆಗಿನ ಪರಿಸ್ಥಿತಿ ವಿಭಿನ್ನವಾಗಿತ್ತು ಎಷ್ಟೋ ಕಡೆಗಳಲ್ಲಿ ಶುದ್ಧ ಕುಡಿಯುವ ನೀರು ಸಹ ಕೈಗೆಟುಕದ ವಸ್ತು ಆಗಿಬಿಟ್ಟಿತ್ತು ಶುದ್ಧ ಕುಡಿಯುವ ನೀರು ಅನ್ನೋದು ಒಂದು ರೀತಿ ರಾಯಲ್ ಟ್ರೀಟ್ಮೆಂಟ್ ಸಿಕ್ಕ ಹಾಗೆ ಆಗ್ಬಿಡ್ತಿತ್ತು ಉಳ್ಳವರಿಗೆ ಮಾತ್ರ ಸಾಧ್ಯ ಎನ್ನುವಂತಿರ್ತಿತ್ತು ಆದರೆ ಪರಿಸ್ಥಿತಿ ಬದಲಾಗುತ್ತೆ ಶುದ್ಧ ಕುಡಿಯುವ ನೀರಿಗೆ ಒಳ್ಳೆ ಮಾರ್ಕೆಟ್ ಇದೆ ಅನ್ನೋದನ್ನ ಮನಗಂಡಿಂದಿದ್ದು ಖುಸುರು ಸಂತೂಕ್ ಅವರು ಆಗಿನ ಕಾಲದಲ್ಲೇನೆ ಹೀಗೆ ನಡೀತಾ ಇದ್ದ ಸಂದರ್ಭ ಡಾಕ್ಟರ್ ರಾಸಿಸ್ ಅವರಿಗೆ ಇದ್ಯಾಕೋ ಕೈ ಹಿಡಿತಾ ಇಲ್ಲ ನಮಗೆ ಒಳ್ಳೆ ಲಾಭ ಆಗೋದು ಕಷ್ಟ ಸಾಧ್ಯ ಎನ್ನುವಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರು ಹೀಗಿದ್ದಾಗಲೇ ಇಟಲಿಯಲ್ಲಿ ತಮ್ಮ ಕುಟುಂಬದಲ್ಲಿ ಏನೋ ಸಮಸ್ಯೆ ಆದ ಕಾರಣಕ್ಕಾಗಿ ಅವರು ಇಟಲಿಗೆ ಹೋಗಬೇಕಾಯಿತು ಹೀಗಾಗಿ ಖುಸುರು ಸಂತೂಕ್ ಅವರು ಸಹ ಕಂಪನಿಯನ್ನ ಮಾರುವ ನಿರ್ಣಯಕ್ಕೆ ಬಂದುಬಿಟ್ಟಿದ್ರು ಇಂಥ ಸಂದರ್ಭದಲ್ಲಿ ಬಿಸ್ಲರಿ ಕಂಪನಿಯನ್ನು ಕೊಂಡುಕೊಳ್ಳುವುದಕ್ಕೆ ಮುಂದೆ ಬಂದವರು ಖುಸುರು ಸಂತೂಕ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪಾರ್ಲೆಜಿ ಕಂಪನಿಯನ್ನು ನಡೆಸ್ತಾ ಇದ್ದ ಚೌಹಾನ್ ಸಹೋದರರು ನಿಮಗ್ ನೆನ್ಪಿದ್ಯಾ ಪಾರ್ಲೇಜಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೇಳಿದ್ದೆ ಮೋಹನ್ ಲಾಲ್ ದಯಾಲ್ ಅವರ ಐವರು ಪುತ್ರರ ಪೈಕಿ ಜಯಂತಿ ಲಾಲ್ ಅನ್ನೋರು ಸಹ ಒಬ್ಬರು ಅವರ ಪುತ್ರ ರಮೇಶ್ ಚೌಹಾಣ್ ಇದಾರಲ್ಲ ಅವರು ಬಿಸ್ಲರಿ ಕಂಪನಿಯನ್ನ ಮುನ್ನಡೆಸ್ತಿದ್ದಾರೆ ಈಗ ಆಗಿನ ಸಂದರ್ಭದಲ್ಲಿ ಮೋಹನ್ ಲಾಲ್ ದಯಾಲ್ ಅವರ ಮೊಮ್ಮಗ ರಮೇಶ್ ಚೌಹಾಣ್ ಬಿಸ್ಲರಿ ಪ್ರಾಡಕ್ಟ್ ನಲ್ಲಿ ಫ್ಯೂಚರ್ ಅನ್ನ ಕಂಡ್ರು ಆ ಕಾರಣಕ್ಕೇನೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಸ್ಲರಿ ಕಂಪನಿಯನ್ನ ಕೊಂಡುಕೊಂಡ್ರು ನೆನಪಿರ್ಲಿ ಆಗಿನ ಕಾಲದಲ್ಲಿ ನಾಲ್ಕು ಲಕ್ಷ ಕಡಿಮೆ ಮೊತ್ತ ಏನಲ್ಲ ಆದ್ರೆ ಈಗ ಹಲವು ಸಹಸ್ರ ಕೋಟಿಯ ಉದ್ಯಮ ಬಿಸ್ಲರಿ ಬ್ರ್ಯಾಂಡ್ ಮಾಡಿಕೊಡ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಮೇಶ್ ಚೌಹಾಣ್ ಬಿಸ್ಲರಿ ಕಂಪನಿಯನ್ನು ಕೊಂಡುಕೊಂಡಾಗ ಅವರ ತಲೆಯಲ್ಲಿದ್ದ ಆಲೋಚನೆಗಳು ಬೇರೆ ಬಹುಶಃ ಅವರು ಆ ಕ್ಷಣಕ್ಕೆ ವಾಟರ್ ಕಿಂಗ್ ಆಫ್ ಇಂಡಿಯಾ ಆಗ್ತೀನಿ ಅಂತ ಯೋಚನೆ ಸಹ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಪಾರ್ಲೆಜಿ ಕಂಪನಿ ಅದಾಗ್ಲೇ ಸಾಫ್ಟ್ ಡ್ರಿಂಕ್ ಉದ್ಯಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿತ್ತು ಥಮ್ಸಪ್ ಲಿಮ್ಕಾ ಸಿಟ್ರಾ ಇಂಥ ಬ್ರ್ಯಾಂಡ್ಗಳನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇತ್ತು ಹೀಗಿದ್ದಾಗ ಬಾರ್ಲೆಜಿ ಕಂಪನಿ ಬಿಸ್ಲೆರಿ ಅನ್ನೋ ಹೆಸರನ್ನ ಬದಲಾಯಿಸದೆ ನೀರಿನ ಬದಲಿಗೆ ಸೋಡಾ ಬಿಸ್ಲರಿ ಹೆಸರಲ್ಲಿ ಮಾರಾಟ ಮಾಡ್ತಿತ್ತು ಅದು ಸಹ ಉತ್ತಮ ಹೆಸರನ್ನು ಗಳಿಸ್ತು ಬಿಸ್ಲರಿ ಅಂತಂದ್ರೆ ಮೊದಲಿಗೆ ಅಂದರೆ ಪಾರ್ಲೇಜಿ ಕಂಪನಿಯ ಒಡೆತನಕ್ಕೆ ಬಂದ ನಂತರದಲ್ಲಿ ಸೋಡಾ ಅನ್ನೋದಕ್ಕೆ ಅನ್ವರ್ಥವಾಗಿ ಮಾರ್ಪಾಡಾಗಿಬಿಟ್ಟಿತ್ತು ಹೀಗೆ ನಡೀತಿದ್ದ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪಾರ್ಲೇಜಿ ತನ್ನ ಬಳಿಯಲ್ಲಿದ್ದ ಎಲ್ಲ ಸಾಫ್ಟ್ ಡ್ರಿಂಕ್ ಬ್ರ್ಯಾಂಡ್ಗಳನ್ನು ಕೋಲಾ ಕಂಪನಿಗೆ ಮಾರಾಟ ಮಾಡಿಬಿಟ್ರು ಆಗ ರಮೇಶ್ ಚೌಹಾಣ್ ಅವರು ಬಿಸ್ಲರಿ ನೀರಿನ ಪ್ರಾಡಕ್ಟ್ನ ಬಗ್ಗೆ ಬಿಸ್ಲೆರಿಯನ್ನ ಇನ್ನೊಂದು ಹಂತಕ್ಕೆ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಶ್ರಮ ವಹಿಸೋದಕ್ಕೆ ಆಲೋಚನೆಯನ್ನ ಆರಂಭ ಮಾಡಿದ್ರು ಬಾಂಬೆಯಲ್ಲೂ ಆಗಿನ ಕಾಲದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ತಿತ್ತು ಉತ್ತಮ ಕ್ವಾಲಿಟಿಯ ಕುಡಿಯೋ ನೀರು ಸಿಗ್ತಾ ಇರಲಿಲ್ಲ ಬಿಸ್ಲರಿ ಸೋಡಾ ತುಂಬಾ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗ್ಬಿಟ್ಟಿತ್ತು ಜನ ತಮ್ಮ ದಾಹವನ್ನು ನೀಗಿಸಿಕೊಳ್ಳೋದಕ್ಕೆ ಸೋಡಾ ಬಳಸ್ತಿದ್ದಾರೆ ಅನ್ನೋದು ರಮೇಶ್ ಚೌಹಾಣ್ ಅಂಡ್ ಟೀಮ್ ನಡೆಸಿದ ಸ್ಟಡಿಯಿಂದ ಗೊತ್ತಾಗಿತ್ತು ಆ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಸ್ಲರಿ ಕಂಪನಿಯ ನೀರಿನ ಉದ್ಯಮವನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುವ ಪಣವನ್ನ ರಮೇಶ್ ಚೌಹಾಣ್ ತೊಟ್ಟರು ಆ ದಿಸೆಯಲ್ಲಿ ದೃಢ ಹೆಜ್ಜೆಗಳನ್ನು ಹಾಕ್ತಾ ಮುಂದೆ ಸಾಗಿದ್ರು ಹೀಗೆ ಜರ್ನಿ ಆರಂಭಿಸಿದ ರಮೇಶ್ ಚೌಹಾಣ್ ಹಲವು ದಾಖಲೆ ಬರೆದ್ರು ವಾಟರ್ ಕಿಂಗ್ ಆಫ್ ಇಂಡಿಯಾ ಅನಿಸಿಕೊಂಡ್ರು ಯಾಕೆ ಅಂತಂದ್ರೆ ಕಾಲಕ್ಕೆ ತಕ್ಕ ಹಾಗೆ ಆಪ್ಟ್ ಬದಲಾವಣೆಗಳನ್ನ ಬಿಸ್ಲರಿ ಕಂಪನಿ ರಮೇಶ್ ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಬಂತು ಎರಡು ಸಾವಿರದ ಆರರಲ್ಲಿ ಅವರ ಬಾಟಲ್ನ ಕಲರ್ ಇನ್ ರಾಪರ್ ಕಲರ್ ಇರ್ತಿತ್ತಲ್ಲ ಮುಂಚೆ ನೀರಿನ ಕಂಪನಿಗಳು ಅಂತ ಬಂದ್ಬಿಟ್ರೆ ನೀಲಿ ಅನ್ನೋದು ಆಲ್ಮೋಸ್ಟ್ ಒಂದು ರೀತಿ ಟ್ರೇಡ್ ಮಾರ್ಕ್ ತರ ಆಗ್ಬಿಟ್ಟಿತ್ತು ಹೀಗಾಗಿ ಅವರು ತೆಳು ಹಸುರಿನ ಬಣ್ಣವನ್ನು ಲೈಟ್ ಗ್ರೀನ್ ಬಣ್ಣವನ್ನು ಬಳಸ್ಕೊಂಡ್ರು ಎರಡು ಸಾವಿರದ ಒಂಬತ್ತರಲ್ಲಿ ಕಾಲ್ ಲೀಟರ್ ಅಂದ್ರೆ ಇನ್ನೂರ ಐವತ್ ಎಂ ಎಲ್ ಆಗೇನೆ ಹಾಫ್ ಲೀಟರ್ ಬಾಟಲ್ ಅನ್ನ ಜಾರಿಗೆ ತಂದ್ರು ಆಗ ಅವರ ಸೇಲ್ಸ್ ನಾಲ್ಕು ಪಟ್ಟು ಎಕ್ಸ್ಟ್ರಾ ಆಯಿತು ಎರಡು ಸಾವಿರದ ಹದಿನಾರರಲ್ಲಿ ಮುನ್ನೂರ ಎಂ ಎಲ್ ಬಿಸ್ಲರಿ ವಾಟರ್ ಬಾಟಲ್ ಅನ್ನು ಜಾರಿಗೆ ತಂದ್ರು ಮಾರ್ಕೆಟ್ನಲ್ಲಿ ಅದು ಸಹ ವ್ಯಾಪಾರದ ವಿಚಾರದಲ್ಲಿ ಧೂಳೆಬ್ಬಿಸ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಿಸ್ಲರಿ ಬಾಟಲ್ನ ಮೇಲೆ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಹೆಸರನ್ನ ನಾವು ಕಾಣೋದಕ್ಕೆ ಆರಂಭ ಮಾಡಿದ್ವಿ ಹೀಗೆ ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗಳನ್ನು ಮಾಡಿಕೊಳ್ತಾ ವಾಟರ್ ಕಿಂಗ್ ಇಡೀ ಭಾರತದ ಈ ಮಿನರಲ್ ವಾಟರ್ ಸೆಗ್ಮೆಂಟ್ ನಲ್ಲಿ ನಲವತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಪಡ್ಕೊಂಡ್ರು ಈಗಲೂ ಬಿಸ್ಲರಿ ಅಂತಂದ್ರೆ ಕುಡಿಯೋ ನೀರು ಅಂತ ಅರ್ಥ ಒಟ್ಟು ಏಳು ಸಾವಿರ ಕೋಟಿ ಮೌಲ್ಯದ ಮಾರ್ಕೆಟ್ ನಲ್ಲಿ ನಲವತ್ತು ಪರ್ಸೆಂಟ್ ಅಂದರೆ ಎರಡು ಸಾವಿರದ ಎಂಟುನೂರು ಕೋಟಿ ಬಿಸ್ಲರಿಯ ಪಾಲಾಗಿದೆ ಇತ್ತೀಚೆಗೆ ಅವರು ಸಾಫ್ಟ್ ಡ್ರಿಂಕ್ ಸ್ಪೇಸಿಗೂ ಸಹ ಎಂಟ್ರಿ ಕೊಟ್ಟಿದ್ದು ಬಿಸ್ಲರಿ ಪಾಪ್ ಅಂತ ಈಗ ಮಾರ್ಕೆಟ್ ನಲ್ಲಿ ಪ್ರಾಡಕ್ಟ್ಗಳು ಲಭ್ಯ ಇದೆ ಹೀಗೆ ಕುಡಿಯೋ ನೀರು ಮಾರಾಟಕ್ಕಿದೆ ಅಂದಾಗ ಆಡ್ಕೊಂಡು ನಗಾಡಿದವರ ಮುಂದೇನೆ ಆಕಾಶದೆತ್ತರಕ್ಕೆ ಬ್ರ್ಯಾಂಡ್ ಅನ್ನು ಕಟ್ಟಿ ಬೆಳೆಸಿದವರು ರಮೇಶ್ ಚೌಹಾಣ್ ಇವರಿಂದ ನಾವೇನ್ ಲೆಸನ್ಸ್ ಅನ್ನ ಕಲಿಬೇಕು ಹಾಗಾದ್ರೆ ಮೊದಲನೆಯದು ರಮೇಶ್ ಚೌಹಾಣ್ ಅವರ ಆಲೋಚನೆಗಳು ವೇ ಅ ಹೆಡ್ ಆಫ್ ಟೈಮ್ ಫ್ಯೂಚರಿಸ್ಟಿಕ್ ಆಲೋಚನೆಗಳಿರ್ತಿತ್ತು ದೂರಗಾಮಿ ಯೋಚನೆಗಳಿಂದಾಗಿಯೇ ಇಪ್ಪತ್ತೇಳನೇ ವಯಸ್ಸಿಗೇನೆ ಅವರು ಮಿನರಲ್ ವಾಟರ್ ಅನ್ನ ಜಾರಿಗೆ ತಂದು ಇಂಡಿಯನ್ ಮಾರ್ಕೆಟ್ನಲ್ಲಿ ಅದಕ್ಕೆ ಇನ್ನಿಲ್ಲದಂತಹ ಯಶಸ್ಸು ಸಿಗುವಂತೆ ಮಾಡಿದರು ಅದರ ಜೊತೆ ಜೊತೆಗೆ ಕಂಪನಿ ಬೆಳೆದಂತೆ ಅವರಿಂದ ನಾವು ಕಲಿಬೇಕಾಗಿರುವ ಇನ್ನೊಂದು ಪಾಠ ಒಂದು ರೀತಿಯಾದ ರೆಸ್ಪಾನ್ಸಿಬಿಲಿಟಿಯನ್ನ ತೋರಿಸುವಿಕೆ ಹೇಗೆ ಅಂತಂದ್ರೆ ಗುಜರಾತ್ನಲ್ಲಿ ಎರಡು ಸಾವಿರದ ಹದಿನಾರರವರೆಗೆ ಒಟ್ಟು ಅವರು ನಲವತ್ತಾರು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಹೀಗೆ ನೀರು ಇಂಗಿಸುವಿಕೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪುನಃ ಕಲೆಕ್ಟ್ ಮಾಡೋದು ಅದನ್ನು ರಿಸೈಕಲ್ ಮಾಡೋದು ಪ್ರಕೃತಿಗಾಗ್ತಿರುವಂತಹ ದುಷ್ಪರಿಣಾಮಗಳು ಅದನ್ನು ಮಿನಿಮೈಸ್ ಮಾಡೋದಕ್ಕೆ ಎಷ್ಟು ಬೇಕೋ ಆ ಥರದ ಒಂದು ಸಣ್ಣ ಪ್ರಯತ್ನವನ್ನಾದರೂ ಮಾಡಿದ್ದಾರೆ ಇದನ್ನು ಅನೇಕ ಕಂಪನಿಗಳು ಈಗ ಕಲಿಯಬೇಕಾಗತ್ತೆ ಈ ಎಲ್ಲವನ್ನು ಮನಗಂಡು ಸ್ವತಃ ರಮೇಶ್ ಚೌಹಾಣ್ ಅವರು ಹೇಳುವಂತೆ ಏನೇ ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡಬೇಕು ಗುಡ್ ಜಾಬ್ ನಿಮ್ಮದಾಗಿರಬೇಕು ಆ ಗುಡ್ ಜಾಬ್ ಇತರರಿಗಿಂತ ಬೆಟರ್ ಆಗಿರಬೇಕು ನಿಮ್ಮ ಅಕ್ಕಪಕ್ಕದವರು ಕಂಟೆಂಪರರೀಸ್ ಏನಿದ್ದಾರೆ ಅವರಿಗಿಂತಲೂ ಚೆನ್ನಾಗಿ ಕೆಲಸ ಮಾಡೋದನ್ನಷ್ಟೇ ನೀವು ಯೋಚನೆ ಮಾಡಿ ಆಟೋಮ್ಯಾಟಿಕಲಿ ನೀವು ಎತ್ತರಕ್ಕೆ ಬೆಳೆದೇ ಬೆಳೀತೀರಿ ಯಶಸ್ವಿ ಆಗೇ ಆಗ್ತೀರಿ ಅಂತ ಅವರು ನಂಬ್ತಾರೆ ನೀವು ಸಹ ಈ ಥರದ ಒಂದು ಬ್ರ್ಯಾಂಡನ್ನು ಬಿಲ್ಡ್ ಮಾಡಬೇಕು ಉದ್ಯಮ ಕ್ಷೇತ್ರದಲ್ಲಿ ಬೆಳೆಯಬೇಕು ಅನ್ನೋ ಕನಸನ್ನು ಕಂಡಿದ್ರೆ ಅಂಥ ಯಶಸ್ವಿ ಉದ್ಯಮಿಗಳು ಕೃಷಿ ಬಿಸ್ನೆಸ್ ಪರ್ಸ್ನಲ್ ಫಿನಾನ್ಸ್ ಯಾವುದೇ ಆಗಿರಲಿ ನಿಮ್ಮ ಕನಸು ಆ ಕನಸಿನ ಕ್ಷೇತ್ರದಲ್ಲಿ ಗೆದ್ದವರು ಕಲಿಸಿಕೊಟ್ಟಿರುವ ಅನೇಕ ಕೋರ್ಸ್ಗಳು ಇಂಡಿಯನ್ ಮನಿಯ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ ಈ ಕೂಡಲೇ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನೀವು ಬುದ್ಧಿವಂತರಾಗಿ ಎಲ್ಲ ಸಂಕೋಲೆಗಳನ್ನು ತೊಡೆದು ಯಶಸ್ವಿಯಾಗಿ ಆಲ್ ದ ಬೆಸ್ಟ್